ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನಿಲ್ ಕುಮಾರ್ ಅವರ ಗೆಲುವಿಗೆ ಮುಳಬಾಗಿಲಿನ ಜಿ ಕೊತ್ತೂರು ಮಂಜು ಅವರ ಮುಖಂಡರು ಸಿಹಿ ಹಂಚಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟ ಮಾತಿನಂತೆ ಕೊತ್ತೂರು ಜಿ ಮಂಜುನಾಥ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಅವರನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲಿಸಿದ್ದಾರೆ ಎಂದು ಮುಖಂಡ ಕಾರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೊತ್ತೂರು ಮಂಜುನಾಥ್ ಅವರು ಸ್ಪರ್ಧಿಸಲಿದ್ದು ಮುಂದಿನ ಎರಡು ತಿಂಗಳಲ್ಲಿ ಕೋಲಾರದಿಂದ ಚುನಾವಣಾ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ನಮಸ್ಕಾರ. ಏನಿವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನ ಪರಿಷತ್ ಚುನಾವಣೆ ಒಂದು ಫಲಿತಾಂಶ ತುಂಬ ನಮಗೆ ಸಂತೋಷವಾದ ವಿಚಾರ. ನಮ್ಮ ಕೊತ್ತೂರು ಮಂಜಣ್ಣ ಅವರ ಬೆಂಬಲದಿಂದ ನಮ್ಮ ಅನಿಲನ್ನು ಅವರು ಜೈಬೇರಿ ಬಾರಿಸಿರೋದು ತುಂಬ ಸಂತೋಷದ ವಿಚಾರ. ನಮ್ಮ ಹೈಕಮಾಂಡ್ ಏನು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿದ್ದರಾಮಣ್ಣ ಸಾಹೇಬರು ಮಂಜಣ್ಣ ಅವರ ಮದುವೆಯಲ್ಲೇ ಅವರು ಘೋಷಣೆ ಮಾಡಿಬಿಡಿ, ನೀವು ಹೋಗಿ ಬಿ ಫಾರ್ಮ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವತ್ತೇ ಅವ್ರು ಘೋಷಣೆ ಮಾಡಿಬಿಟ್ರು. ಅವ್ರಿಗೆ ಅವತ್ತೇ ಗೊತ್ತಿತ್ತು ಮಂಜಣ್ಣ ಕೈ ಹಾಕಿದ್ರೆ ಗೆಲುವು ಖಚಿತ ಅಂತ ಹೇಳಿಬಿಟ್ಟು ಆ ಒಂದು ಇದರಲ್ಲಿ ಮಂಜಣ್ಣಗೆ ಎಲ್ಲ ಸೇರಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸೋದಕ್ಕೆ ನಾನು ತುಂಬ ಸಂತೋಷ ಆಗುತ್ತೆ. ಹಾಗೂ ಮುಂದೆ ಬರುವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಆಗ್ಬೋದು, ಆ ಚುನಾವಣೆಯಲ್ಲಿ ಮಂಜಣ್ಣ ಕೈ ಬಲಪಡಿಸೋದಕ್ಕೆ ಅದು ಒಂದು ಇದೊಂದು ದಿಕ್ಸೂಚಿ ಆಗಿದೆ ಅಂತ ಹೇಳಿಬಿಟ್ಟು ನಾನು ಹೇಳೋದಕ್ಕೆ ನಾನು ಸಂತೋಷದಿಂದ ಹೇಳೋದಕ್ಕೆ ನಾನು ಇದಾಗಿದ್ದೀನಿ. ಆದರೆ ನಮ್ಮ ಮಂಜಣ್ಣ ಶಾಸಕರಾಗಬೇಕು, ಅದೊಂದೇ ನಮಗೊಂದು ಕೊರತೆ ಇದೆ. ಎಲ್ಲರನ್ನು ಗೆಲ್ಲಿಸ್ತಾರೆ, ಅವ್ರಿಗೊಂದು ಅಧಿಕಾರ ಇಲ್ಲ, ಎಲ್ಲ ಅವ್ರನ್ನ ಇದು ಮಾಡ್ಕೊತಾರೆ. ಅವ್ರಿಗೆ ಒಬ್ಬ ನಾಯಕ, ಅವ್ರಿಗೆ ಸಪೋರ್ಟ್ ಮಾಡೋ ನಾಯಕ ಅವ್ರು ಶಾಸಕರಾಗಬೇಕು, ಅದೊಂದೇ ನಮಗೆ ಕೊರತೆ ಇರೋದು. ದಯವಿಟ್ಟು ನಾನು ನಾಯಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವರನ್ನು ಬಳಸ್ಕೊಳ್ಳೋದನ್ನು ಬಳಸ್ಕೊಳ್ಳಿ, ಆದರೆ ಅವ್ರಿಗೂ ಸಹಾಯ ಮಾಡೋದಕ್ಕೆ ತಾವು ದಯವಿಟ್ಟು ಮುಂದೆ ಬಂದು ಅವ್ರ ಸಹಕಾರ ನೀಡಬೇಕಂತ ನಾನು ಪದೇ ಪದೇ ಎಲ್ಲ ನಾಯಕರಲ್ಲಿ ನಾನು ಕಳಕಳಿಯಾಗಿ ನಾನು ಮನವಿ ಮಾಡ್ಕೊತೀನಿ. ಮುಂದೆ ಬರೋ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಅವರು ಶಾಸಕರಾಗಬೇಕು. ದಯವಿಟ್ಟು ಎಲ್ಲ ಜಿಲ್ಲೆಯ ನಾಯಕರು, ಆ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಯ ದೊಡ್ಡ ದೊಡ್ಡ ನಾಯಕರು ಎಲ್ಲ ನಮ್ಮ ಮಂಜಣ್ಣಗೆ ಅವ್ರ ಕೈ ಬಲಪಡಿಸಬೇಕು, ಅವ್ರಿಗೆ ಸಪೋರ್ಟಾಗಿ ನಿಲ್ಲಬೇಕಂತ ನಾನು ಮನವಿ ಮಾಡ್ಕೊತೀನಿ.